दक्षिण कन्नड जिला आस्पत्रे वेल्लॉक्नल्लि सेवे सल्लिसुत्तिरुवंतह गृह वैद्यरिगे कळेद 10 तिंगळिनिंद शिष्य वेतन दोरकिल्ल अंत आरोपिसि प्रतिभटने नडेसिदरु। ई संदर्भ गृह वैद्यरु राज्य सरकारद विरुद्ध घोषणेगळन्नु कूगिदरु। ಸಿಇಟಿ ಮೂಲಕ ಆಯ್ಕೆಗೊಂಡ ಕೆಎಂಸಿಯಲ್ಲಿ ವೈದ್ಯಕೀಯ ಪದವಿ ಪಡೆದು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವವರು ಗೃಹ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾ ಇರುವಂತ 50 ಕ್ಕೂ ಹೆಚ್ಚು ವೈದ್ಯರಿಗೆ ಕಳೆದ ಸುಮಾರು 10 ತಿಂಗಳಿನಿಂದ ಶಿಷ್ಯವೇತನ ದೊರಕೇ ಇಲ್ಲ। ಗೃಹ ವೈದ್ಯರಿಗೆ ಮಾಸಿಕ 20,000 ರೂಪಾಯಿ ಶಿಷ್ಯವೇತನ ನಿಗದಿಯಾಗಿದೆ। ತಿಂಗಳಿನಲ್ಲಿ ಕೇವಲ 2 ರಜೆಗಳನ್ನು ಪಡೆಯುವುದಕ್ಕೆ ಮಾತ್ರ ಅವಕಾಶ ಇದೆ। ಸರ್ಕಾರಿ ಕೋಟಾದಡಿ ಮೆರಿಟ್ ಸೀಟ್ ಪಡೆದು ಕಷ್ಟಪಟ್ಟು ಓದಿ ಪದವಿ ಗಳಿಸಿದ್ದೇವೆ, ನಾವೆಲ್ಲರೂ ಕೂಡ ಬಹುತೇಕರು ಬಡ ಕುಟುಂಬದಿಂದಲೇ ಬಂದವರಾಗಿದ್ದೇವೆ ಅಂತ ಪ್ರತಿಭಟನಾ ನಿರತ ಗೃಹ ವೈದ್ಯ ಡಾಕ್ಟರ್ ನಿಹಾಲ್ ಆರೋಪಿಸಿದರು। ನಮಗೆ ಕಂಪಲ್ಸರಿ ಆಗಿ ಕೊಡಬೇಕಾದ 20,000 ವೇತನ 1 ರೂಪಾಯಿ ಕೂಡ ನಮಗೆ ಸರ್ಕಾರದವರು ಕೊಟ್ಟಿಲ್ಲ। ನಾವು ಸರ್ಕಾರಿ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ಸರ್ಕಾರಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ ಪೋಸ್ಟಿಂಗ್ ಆಗ್ತಿದೆ, ಅಂದ್ರೆ ವೆನ್ಲಾಕ್ ಆಸ್ಪತ್ರೆ, ಲೇಡಿ ಗಾರ್ಸನ್ ಆಸ್ಪತ್ರೆ ಹಾಗೂ ಆರ್‌ಎಪಿಸಿಸಿ। ಇಲ್ಲಿ ದಿನಕ್ಕೆ 16 ಗಂಟೆ ಕೆಲಸ ಮಾಡಿ ಮತ್ತೆ ಫೋನ್ ಅಲ್ಲಿ ಕೂಡ ಆನ್ ಕಾಲ್ ಇರ್ತೀರಾ, ಅವರು ಯಾವಾಗ ಕರೆದ್ರು ನಾವು ಹೋಗಿ ನಾವು ಕೆಲಸ ಮಾಡ್ತೀವಿ ಹಗಲು ರಾತ್ರಿ। ಆದರೂ ಸರ್ಕಾರಕ್ಕೆ ಪ್ರತಿ ವರ್ಷ ಕೊಡಬೇಕಾದಂತ 20,000 ದಲ್ಲಿ ನಮಗೆ ಇನ್ನು 1 ಪೈಸಾ ಬರ್ತಿಲ್ಲ। ಇನ್ನು 50 ಕ್ಕೂ ಅಧಿಕ ಮಂದಿ ಗೃಹ ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕಿದರು।